ಕತ್ತಾಲೆಕುಪದಲ್ಲಿರುವ ಮಂಡೂಕವಾಗಬಾರ್ದು ನಾವು ನಾವು ಕತ್ತಾಲೆಕುಪದಲ್ಲಿರುವ ಮಂಡೂಕವಾಗಬಾರ್ದು ನಾವು ನಾವು ಮಾಡೋ ಕೆಲಸ ಅವರ ಘನತೆಯಿಂದ ಹೆಚ್ಚಿಸುತ್ತೆ ನಾವು ಮಾಡೋ ಕೆಲಸ ಅವರ ಘನತೆಯಿಂದ ಹೆಚ್ಚಿಸುತ್ತೆ ಆದ್ರೆ ನಮ್ಗೆ ಯಾಕೆಲ್ಲ ಬಿಡುಗಾಸು ಕಿಮ್ಮತ್ತು ಆದ್ರೆ ನಮ್ಗೆ ಯಾಕೆಲ್ಲ ಬಿಡುಗಾಸು ಕಿಮ್ಮತ್ತು ಕತ್ತಾಲೆಕುಪದಲ್ಲಿರುವ ಮಂಡೂಕವಾಗಬಾರ್ದು ನಾವು ನಾವು ಕತ್ತಾಲೆಕುಪದಲ್ಲಿರುವ ಮಂಡೂಕವಾಗಬಾರ್ದು ನಾವು ನೀವು ದಿನ ಈ ರೀತಿ ಹೋಗ್ತಿರಲ್ಲ ಎಷ್ಟೊತ್ತಿಗೆ ಹೋಗ್ತೀರಾ ಬೆಳಿಗ್ಗೆ ಎಷ್ಟು ಗಂಟೆಗೆ ಬರ್ತೀರಾ ಅಲ್ಲಿಂದ ಇಲ್ಲಿ ತನಕ ನಡ್ಕೊಂಡು ಬಂದು ಮನೆಗೆ ಕೆಲಸಕ್ಕೆ ಹೋಗೋದು ಎಷ್ಟು ಸಮಯ ಆಗುತ್ತೆ ಅರ್ಧ ಅವರ್ ಆರೂವರೆಗೆ ಬರ್ತೀರಾ ಏಳು ಗಂಟೆಗೆ ಅಲ್ಲಿ ಇರಬೇಕು ಏಳು ಗಂಟೆಗೆ ಅಲ್ಲಿ ಇರಬೇಕು ಸೊ ನೀವು ಆ ಕಡೆ ಗೇಟ್ ಇಂದ ಹೋದ್ರೆ ರೋಡ್ ಇಂದ ಗೇಟ್ ಇಂದ ಹೋದ್ರೆ ಒಂದ್ ಅವರ್ ಆಗುತ್ತಾ ಹೇಗೆ ಇದು ಕಂಡು ಬಂತು ದಾರಿ ಇದೆ ಅಂತ ನಾವು ತುಂಬಾ ವಸ್ತಿದ್ದು ಕೆಲಸ ಮಾಡ್ತೀವಲ್ಲ ಏಳು ವಸ್ತಿದ್ವಿ ಎಲ್ಲೆಲ್ಲಿ ಮುಚ್ಚುತ್ತಾರೆ ಅಲ್ಲೆಲ್ಲಿ ಹೊಡೆದಾಕ್ಬಿಟ್ಟು ದೂರ್ತಾ ಇರೋದಿ ಸರಿ ಇವಾಗ ಇದು ಮುಚ್ಚಿಬಿಟ್ಟು ಮೇನ್ ರೋಡಿಗೆ ಈಗ ನೀವು ಬೇಗ ಹೋಗ್ತೀರಾ ಟೈಮ್ಗೆ ಹೋಗ್ತೀರಾ ಅದು ಅವ್ರಿಗೆ ಒಳ್ಳೇದಲ್ಲ ಸೊ ಅದಕ್ಕೆ ಅವರು ನಿಮ್ಗೋಸ್ಕರ ಒಂದು ಸೆಕ್ಯೂರಿಟಿ ಆಗ್ಲಿ ಇಲ್ಲಿ ಮಾಡಬಹುದು ಅಲ್ಲ ಸ್ವಲ್ಪ ಒಂದು ಗೋಡೆಯನ್ನ ಹೊಡೆದು ಸ್ವಲ್ಪ ದಾರಿ ನಿಮ್ಗೆ ಮಾಡ್ಕೊಳ್ಳಿ ಮಾಡಕ್ಕಿಲ್ಲ ರೆಸಿಡೆಂಟ್ ಅಸೋಸಿಯೇಷನ್ ಕಮಿಟಿ ಇದೆ ಅಲ್ಲ ಅಲ್ಲಿ ಇರೋ ಜನದು ಸೊಸೈಟಿ ಒಂದು ಕಮಿಟಿ ಇರುತ್ತೆ ಅವ್ರ ಹತ್ರ ಮಾತಾಡ್ಲಿಲ್ಲ ಇದ್ರ ಬಗ್ಗೆ ಇಲ್ಲಿ ನಾವು ಬರಲಿಲ್ಲ ಅಂದ್ರೆ ಆ ಕಡೆ ತುಂಬಾ ಜನ ಬರ್ತಾ ಇದ್ದಾರೆ ಬಂದ್ ಮಾಡ್ತಾರೆ ಇವರು ಕೆಲಸ ಬಿಟ್ರೆ ಹೋಗುತ್ತೆ ನೀವು ಎಷ್ಟು ವರ್ಷ ಆಯ್ತು ಹದಿನೈದು ವರ್ಷದಿಂದ ಅಲ್ಲಿ ಆ ಕಡೆ ಮೋರಿ ಇದೆ ಈ ಕಡೆ ಮೋರಿ ಮೇಲೆ ಇದು ಕಟ್ಟಿದ್ರು ಕಂಬಿ ಕಟ್ಟಿದ್ರು ಮಳೆ ಸಮಯದಲ್ಲಿ ಏನ್ ಮಾಡ್ತೀರಾ ಬರ್ಲೇಬೇಕು ಇದೇ ಇದರಿಂದ ಹೋಗ್ಲೇಬೇಕು ಕೈ ಕಾಲು ಜಾರದಾಗಿರೋದು ಮಾತಾಡೋದೇ ಇಲ್ಲ ಲೇಟ್ ಆಗುತ್ತೆ ಅಂದ್ರೆ ಮಾತಾಡೋದೇ ಇಲ್ಲ ಕೋಪ ಬರುತ್ತೆ ಅವ್ರಿಗೆ ಲೇಟ್ ಆಗೋದ್ರೆ Domestic work is one of the oldest and most important occupations for millions of women worldwide. It is rooted in the global history of slavery and colonialism and feudalism in India. In the past two decades, demand for domestic work has been on the rise world over. Domestic service is emerging as the largest segment of female employment in India's service sector. Yet, the exact number of domestic workers is difficult to estimate because many of these workers spread across fluid categories that are not recognized in the census. According to the National Sample Survey Organization estimate, in 2004-2005, the number of workers employed in private households, largely as domestic workers, was 4.75 million. This is, however, an enormous underestimation, and the true number is thought to be more between 20 million and 80 million. Domestic workers, an estimated 4 lakhs in Bangalore alone, continue to work under arbitrary rules and are largely unskilled and illiterate. However, numbers alone do not describe the importance of their work or the hardships they face. ನೀವು ದಿನ ಈ ರೀತಿ ಹೋಗ್ತಿರಲ್ಲ ಎಷ್ಟೊತ್ತಿಗೆ ಹೋಗ್ತೀರಾ ಬೆಳಿಗ್ಗೆ ಎಷ್ಟು ಗಂಟೆಗೆ ಬರ್ತೀರಾ ಅಲ್ಲಿಂದ ಇಲ್ಲಿ ತನಕ ನಡ್ಕೊಂಡು ಬಂದು ಮನೆಗೆ ಕೆಲಸಕ್ಕೆ ಹೋಗೋದು ಎಷ್ಟು ಸಮಯ ಆಗುತ್ತೆ ಅರ್ಧ ಅವರ್ ಆರೂವರೆಗೆ ಬರ್ತೀರಾ ಏಳು ಗಂಟೆಗೆ ಅಲ್ಲಿ ಇರಬೇಕು ಏಳು ಗಂಟೆಗೆ ಅಲ್ಲಿ ಇರಬೇಕು ಸೊ ನೀವು ಆ ಕಡೆ ಗೇಟ್ ಇಂದ ಹೋದ್ರೆ ರೋಡ್ ಇಂದ ಗೇಟ್ ಇಂದ ಹೋದ್ರೆ ಒಂದ್ ಅವರ್ ಆಗುತ್ತಾ ಹೇಗೆ ಇದು ಕಂಡು ಬಂತು ದಾರಿ ಇದೆ ಅಂತ ನಾವು ತುಂಬಾ ವಸ್ತಿದ್ದು ಕೆಲಸ ಮಾಡ್ತೀವಲ್ಲ ಏಳು ವಸ್ತಿದ್ವಿ ಎಲ್ಲೆಲ್ಲಿ ಮುಚ್ಚುತ್ತಾರೆ ಅಲ್ಲೆಲ್ಲಿ ಹೊಡೆದಾಕ್ಬಿಟ್ಟು ದೂರ್ತಾ ಇರೋದಿ ಸರಿ ಇವಾಗ ಇದು ಮುಚ್ಚಿಬಿಟ್ರೆ ಮೇನ್ ರೋಡಿಗೆ ಈಗ ನೀವು ಬೇಗ ಹೋಗ್ತೀರಾ ಟೈಮ್ಗೆ ಹೋಗ್ತೀರಾ ಅದು ಅವ್ರಿಗೆ ಒಳ್ಳೇದಲ್ಲ
ಸೊ ಅದಕ್ಕೆ ಅವರು ನಿಮ್ಗೋಸ್ಕರ ಒಂದು ಸೆಕ್ಯೂರಿಟಿ ಆಗ್ಲಿ ಇಲ್ಲಿ ಮಾಡಬಹುದು ಅಲ್ಲ, ಸ್ವಲ್ಪ ಒಂದು ಗೋಡೆನ ಹೊಡೆದು ಸ್ವಲ್ಪ ದಾರಿ ನಿಮ್ಗೆ ಮಾಡ್ಕೊಳ್ಳಿಲ್ಲ. ಮನೆ ರೆಸಿಡೆಂಟ್ ಅಸೋಸಿಯೇಷನ್ ಕಮಿಟಿ ಇದೆ ಅಲ್ಲ, ಅಲ್ಲಿ ಇರೋ ಜನದು ಸೊಸೈಟಿ ಇದು ಒಂದು ಕಮಿಟಿ ಇರುತ್ತೆ, ಅವ್ರ ಹತ್ರ ಮಾತಾಡ್ಲಿಲ್ಲ ಇದ್ರ ಬಗ್ಗೆ. ಇಲ್ಲಿ ನಾವು ಬರಲಿಲ್ಲ ಅಂದ್ರೆ ಆ ಕಡೆ ತುಂಬಾ ಜನ ಬರ್ತಾ ಇದ್ದಾರೆ, ಬಂದ್ ಮಾಡ್ತಾರೆ. ಇವರು ಕೆಲಸ ಬಿಟ್ರೆ ಹೋಗುತ್ತೆ. ನೀವು ಎಷ್ಟು ವರ್ಷ ಆಯ್ತು? ನಾವೇನೇನು 15 ವರ್ಷದಿಂದ ಗಾಯ ಆಗಿದೆ. ಅಲ್ಲಿ ಆ ಕಡೆ ಮೋರಿ ಇದೆ, ಈ ಕಡೆ ಮೋರಿ ಮೇಲೆ ಇದು ಕಟ್ಟಿದ್ರು, ಕಂಬಿ ಕಟ್ಟಿದ್ರು. ಮಳೆ ಸಮಯದಲ್ಲಿ ಏನ್ ಮಾಡ್ತೀರಾ? ಬರ್ಲೇಬೇಕು, ಇದೇ ಇದರಿಂದ ಹೋಗ್ಲೇಬೇಕು. ಕೈ ಕಾಲು ಜಾರದಾಗಿರೋದೇ ಇಲ್ಲ, ಲೇಟ್ ಆಗುತ್ತೆ ಅಂದ್ರೆ ಮಾತಾಡೋದೇ ಇಲ್ಲ, ಕೋಪ ಬರುತ್ತೆ ಅವ್ರಿಗೆ ಲೇಟ್ ಆಗೋದ್ರೆ. ನಾವು ಬೆಳಗ್ಗೆ 9 ಗಂಟೆಗೆ ಹೋಗ್ತೀರಿ, ಒಂದ್ 2 ಅವರ್ ಕೆಲಸ ಮಾಡುತ್ತೆ, ತುಂಬಾ ಸುಸ್ತಾಗಿರುತ್ತೆ ನಮ್ಗುನು. ಅವಾಗ ಏನಾನ ಸ್ವಲ್ಪ ಟೀ ಕಾಫಿ ಕೊಟ್ರೇನು ಸಹ ಚೆನ್ನಾಗಿರುತ್ತೆ. ಒಂದೊಂದ್ ದಿವಸ ಏನ್ ಮಾಡೋದು, ನೈಟ್ನಲ್ಲಿ ಮಾಡಿರೋ ಟೀನ್ ತಗೊಂಡು ಫ್ರಿಡ್ಜ್ ಅಲ್ಲಿ ಇಟ್ಬಿಟ್ಟು ಅದನ್ನ ಬಿಸಿ ಮಾಡ್ಕೊಡೋದು. ಅದನ್ನೇ ಒಂದ್ಸಾರಿ ಕುಡ್ದುಟ್ಟು ಬಂದೆ ನಾನು. ಕುಡ್ದುಟ್ಟು ಬಂದ್ರೆ ಮನೇಲಿ ಮೈಗು ಸರಿ ಇಲ್ದಿರ, ಮೈಗು ಸರಿ ಇಲ್ಲದ್ರೆ ಏನ್ ಹೇಳ್ತಾರೆ, ಫೋನ್ ಮಾಡ್ತು ಯಾಕೆ ಬಂದಿಲ್ಲ ನೀನು, ನೀನ್ ಬರ್ಲೇಬೇಕು ಇವತ್ತು ಕೆಲ್ಸಿಗೆ. ಸರಿ ಆಯ್ತು ಅನ್ಬಿಟ್ಟು ಹಾಸ್ಪಿಟ್ಲ್ ಬಿಟ್ಟು ಹೋದ್ರೆ ಏನ್ ಮಾಡ್ತಾ ಇದಾರೆ, ಪಾತ್ರೆ ತೊಳೆದು ಕೊಟ್ಟಿದ್ದಾಯ್ತು, ಮನೇನೆ ಗುಡ್ಸ್ಬಿಡು, ಮನೆ ಗುಡಿಸಿದಾಯ್ತು, ಸ್ವಲ್ಪನೇ ಬಟ್ಟೆ ಇದೆ, ಐರನ್ ಮಾಡ್ಕೊಟ್ಬಿಡು. ಮೈಗು ಸರಿ ಇಲ್ಲಾಂದ್ರೆ ಅವರಿಗೆ ಮಾಡಿ ಕೊಡ್ಲೇಬೇಕು, ರಜೆ ಮಾತ್ರ ಕೊಡಲ್ಲ, ಭಾನುವಾರ ಮಾತ್ರ ಮುಖ್ಯವಾಗಿ ಬರ್ಲೇಬೇಕು ಕೆಲ್ಸಿಗೆ. ನೀನ್ ಬೇರೆ ದಿವಸ ಬೇಕಂದ್ರೆ ರಜೆ ತಕ, ರಜೆ ಅಂದ್ರೆ ಆಫ್ ಡೇ ತಕ, ಫುಲ್ ಡೇ ಬೇಡ. ನಾನು ನನ್ನ ಮಕ್ಕಳು ಎಲ್ಲ 40 ರೂಪಾಯಿ ಮಾಡ್ಕೊಂಡು ಬರೋದು, ಆಮೇಲೆ 80 ರೂಪಾಯಿ 100 ರೂಪಾಯಿ ಮಾಡಿದ್ದು, 100 ರೂಪಾಯಿ ಮೇಲೆ ನಾವು ಆ ಕೆಲಸ ಬಿಟ್ಬಿಟ್ಟಿದೀವಿ. ತಿರ್ಗಾ ಬೇರೆ ಕೆಲಸಕ್ಕೆ ಬಿಟಿಎಂ ಅಲ್ಲಿ ಹೋಗಿದೆ. ಮತ್ತೆ ಇಲ್ಲಿಗೆ ಒಂದು 3 ಮನೆ ಸಿಕ್ತು, ಒಂದ್ ಮನೆಯಲ್ಲಿ ಒಂದು 300 ಇತ್ತು, 1300, ಒಂದ್ ಮನೆಯಲ್ಲಿ 900, ಒಂದ್ ಮನೆಯಲ್ಲಿ 400. ಅದು ಈಗ ಶುರು ಮಾಡಿದೆ. ಒಂದ್ ಕಾಫಿ ಕೊಡಲ್ಲ, ಒಂದ್ ತಿಂಡಿ ಕೊಡಲ್ಲ, 1 ಗಂಟೆ ತನಕ ನಿಂತ್ಕೊಂಡು ನಾವು ಪಾತ್ರೆ ತೊಳೆಯಕ್ಕೆ. Many of these workers work extremely long hours, often do not even get a day's rest, and do not receive even minimum wage. The world over, domestic work has been the silent, invisible backbone of the middle and upper classes, as it becomes increasingly acceptable for middle-class women to go out to work and pursue careers. Maids, cooks, and cleaners are becoming a more common sight in India's major cities. Given that women traditionally are responsible for household work and caring for others, when they enter the paid workforce in large numbers and engage in full-time job, often domestic workers replace them in the house. The fact is that domestic work is a valuable part of the service economy. Domestic work does not create GDP by itself, but enables a workforce to produce it. Several studies point out that the value of work at home performed by women, both from rural and urban areas of India, amounts to approximately $612 billion per year. Despite the magnitude of this figure, the financial value of the domestic work continues to go unnoticed, and domestic workers continue to be treated as if they contribute nothing to society or the nation. ಹಿಂಗ್ ಬರ್ಬೇಡ ಅನ್ನೋರು. ಪೂಜೆ ಮಾಡುವಾಗ ನಮ್ನ ಎಲ್ಲ ಹೊಸದು ಮಾಡೋದು ಎಲ್ಲ ಮಾಡಿಸ್ತಾರೆ, ಆಮೇಲೆ ನೋಡಿದ್ರೆ ಹಿಂಗ್ ಬರ್ಬೇಡ ಸರ್ ಅಜ್ಜ ಹಿಂಗ್ ಬಂದ್ಬಿಡು ಅಂತಾರೆ. ಅವಾಗ ನಮ್ಗ್ ಮನ್ಸು ಬೇಜಾರಾಗ್ತಿತ್ತೆ, ಏನಪ್ಪ ನಾವು ಇಷ್ಟೆಲ್ಲ ಕೆಲಸ ಮಾಡಿ ಇಷ್ಟೆಲ್ಲ ಮನೆಯೆಲ್ಲ ಇದ್ ಮಾಡ್ಬಿಟ್ಟು ನಮ್ನ ಹಿಂಗ್ ಸುತ್ಕೊಂಡ್ ಬಾ ಅಂತಾರ. ಆಮೇಲೆ ನಮ್ಗೆ ದುಡ್ಡು ಕೊಡ್ಬೇಕಂದ್ರೆ ಹಿಂಗ್ ಎತ್ತಾಕ್ತಾರೆ, ಮನ್ಸು ತುಂಬಾ ಬೇಜಾರಾಗ್ತಿತ್ತೆ. ಇಲ್ಲಮ್ಮ ನೀವು ಅಲ್ಲೇ ಇಟ್ಬಿಡಿ ನಾನು ತಗೊಳ್ತೀನಿ ಅಂತ. ಬೇಡ 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 ಕೈಗೆ ಇಡ್ಕೋ ಅಂತ. ಹಿಂಗ್ ಕೈಗೆ ಹಾಕಿದ್ರೆ ಏನಮ್ಮ ದುಃಖದವ್ರ ತರ ಆಗ್ತಾರ? ಇಲ್ಲಮ್ಮ ಅದೆಲ್ಲ ಏನಿಲ್ಲ, ನಮ್ಮ ಮಡಿಯಲ್ಲಿ ಇದ್ಗಲ್ಲ ಅಷ್ಟೇ. Caste and language play an important role in the lives of domestic workers. Indian society is still far from being caste-free, and although some changes have taken place in urban areas, a Brahmin family still largely employs a Brahmin cook.
A lower caste woman is expected to clean the vessels, sweep and mop the floor, and wash clothes. But when it comes to cooking, the upper caste community still prefers to employ upper caste cooks. Even in states that boast of high literacy, the majority of domestic workers are Dalit or tribals, and they are conveniently understood to prefer certain jobs. ಅಡಿಗೆ ಕೆಲಸ ಮಾಡ ಅಲ್ಲಿ ಹೋಗ್ತಾ ಇರುವಾಗ ನನ್ಗೆ ಕೊಡೋದು ಅವ್ರು ಬಚ್ಚಾದ್ರು ಕೂಡ ಅಷ್ಟು ಸಾಲ್ತಾ ಇರ್ಲಿಲ್ಲ, ಆದ್ರೂ ಹೋಗ್ತಾ ಇದೆ. ಯಾಕಂದ್ರೆ ಒಂದ್ ಟೈಮಲ್ಲಿ ಅವ್ರು ನನ್ಗೆ ಹೆಲ್ಪ್ ಮಾಡಿದ್ದಾರೆ, ತುಂಬಾ ಹೆಲ್ಪ್ ಮಾಡಿದ್ದಾರೆ. ನಮ್ಮ ಮಕ್ಕಳಿಗೆ ಓದಕ್ಕೆ ಕಾಯಿಲೆ ಇರುವಾಗ ಅದಕ್ಕೆಲ್ಲ ನನ್ಗೆ ಹೆಲ್ಪ್ ಮಾಡಿದ್ದಾರೆ ಅಂತ ಅದೊಂದು ಮನಸ್ಸಲ್ಲಿ ಇಟ್ಕೊಂಡು ನನ್ ಹೋಗ್ತಾ ಇದೆ. ಆ ಮೇಡಮ್ ಅವರು ಅಷ್ಟು ಚೆನ್ನಾಗಿ ನನ್ನ ನೋಡ್ಕೊಂತಾ ಇದ್ರು, ಅದರಿಂದ ನನ್ ತುಂಬಾ ಕಷ್ಟ ಬಿದ್ದು ಹೋಗ್ತಾ ಇದ್ದೆ. ಹೋಗ್ತಾ ಇದ್ರೆ ಅವ್ರು ಏನ್ ಅಂದ್ರೆ ಅವ್ರ ತಾಯಿ ತಂದೆ ಮನೆಗೆ ಬಂದ್ರು, ಅವ್ರ ತಂದೆ ತಾಯಿ ದೆಲ್ಲಿಯಿಂದ ಬಂದ್ರು. ವಯಸ್ಸು ಅಂದ್ರೆ 75 to 73 ವರ್ಷ ಇರುತ್ತೆ ಆ ಅಪ್ಪನಿಗೆ. ಆ ಅಪ್ಪ ಒಂಥರ ಬಂದು ಮೈ ಮೇಲೆ ಮುಟ್ಟೋದು, ಒಂಥರ ಅಪ್ಪ ಒಂಥರ ಬಂದ್ಬಿಟ್ಟು ಇಂಗ್ಲಿಷ್ ನಲ್ಲಿ ಒಂಥರ ಕೆಟ್ಟ ಮಾತನ್ನು ಮಾತಾಡೋದು ಆ ತರ ಎಲ್ಲ ಇದ್ದಿದ್ರು. ಅವರು ನಾನು ಅವ್ರಿಗೆ ಹೇಳಕ್ಕೆ ಹೋಗಿಲ್ಲ, ಮಾತು ಹೇಳಿದ್ರೆ ಏನು ಅವ್ರ ತಂದೆ ಅವರು ಮನೆ ಅಂತ ಅವ್ರು ಇರ್ತಾರೆ. ನಾವ್ ಎಷ್ಟಿದ್ರೆ ನಾವು ಕೆಲಸದವ್ರಲ್ಲ ನಮ್ಮನ್ನ ಯಾವತ್ತೂ ಆಚೆ ಕಳಿಸ್ತಾರೆ. ನಾವ್ ಹೇಳಿದ್ರೆ ಅವ್ರು ನಂಬೋದಿಲ್ಲ, ಅವ್ರು ಯಾಕೆ ನೀನಾಗ ಉಂಟು ಮಾಡಿ ಹೇಳ್ದಾ ಇದ್ಯಾ ಅಂತ ಒಂದು ಮಾತಿನಿಂದ ಅವರು ಒಂಥರ ಕೆಟ್ಟದನ್ನು. Lizzie's is one such story. There are countless others who, between shame and fear of losing their jobs, are unwilling to tell theirs, and some of whose we'll never hear because life was too difficult for them to continue living. Women are raped, then thrown out of the house on the pretext of thievery or some other petty accusation. In cases where the domestic worker is the sole earning member of the family and where it is difficult for her to locate a new job, she may be forced to remain silent and continue working at the same house. Leaving is not an option. Sometimes cases of violence push these women to commit suicide. The record from UNICEF says that there are 35 million child laborers, out of which 20 to 40% do domestic work. 86% of the child domestic workers are girls and below 14 years of age. The most apparent reason for employing children is that it is cheap. Employ maadbekadre hechagi full time agi employ maartaitu.